ಆತ್ಮೀಯ ವಿದ್ಯಾರ್ಥಿಗಳು, ಇಂದಿನ ಈ ಗಣಿತದ ಅವಧಿಯಲ್ಲಿ ನಾವು ವ್ಯವಕಲನ ಲೆಕ್ಕಗಳ ಬಗ್ಗೆ ಅಭ್ಯಾಸ ಮಾಡೋಣ. ಹಾಗಾದರೆ ಈ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದಾಗ, ಅಂದರೆ ಅದನ್ನು ನಾವು ವ್ಯವಕಲನ ಮಾಡಿದಾಗ ಸಿಗ್ತಕ್ಕಂತಹ ವ್ಯತ್ಯಾಸವನ್ನು ನಾವೇನಂತ ಕರಿತೀವಿ ರೀ, ಅದರ ಒಂದು ಉತ್ತರ ಅಂತ ಹೇಳ್ತೀವಿ, ಅಥವಾ ವ್ಯವಕಲನ ಮಾಡಿದ್ದೀವಿ ಅಂತಕ್ಕಂಥದ್ದು. ಹೌದ್ರಿ? ಹಾಗಾದರೆ ಈಗ ನಾವು ಸರಳವಾಗಿ ವ್ಯವಕಲನ ಲೆಕ್ಕವನ್ನು ಮಾಡೋದನ್ನು ನೋಡಿದ್ವಿ. ಅಂದರೆ ಈಗ ನನ್ನ ಹತ್ರ ಒಂದು 6 ಚಾಕ್ಲೇಟ್ಸ್ಗಳದಾವು, ನಾನು 4 ಚಾಕ್ಲೇಟ್ಗಳನ್ನು ಮಕ್ಕಳಿಗೆ ತಿನ್ನೋದಕ್ಕೆ ಕೊಟ್ಬಿಟ್ಟೆ. ಹಾಗಾದರೆ ನನ್ನ ಹತ್ರ ಉಳಿದಂತಹ ಚಾಕ್ಲೇಟ್ಸ್ಗಳೆಷ್ಟು? ನನ್ನ ಹತ್ರ ಎಷ್ಟಿದಾವೆ ರೀ? 6 ಚಾಕ್ಲೇಟ್ಸ್ಗಳಿದ್ದಾವೆ, ಅದರೊಳಗೆ ನಾನು 4 ಮಕ್ಕಳಿಗೆ ತಿನ್ನೋ ಕೊಟ್ಬಿಟ್ಟೆ. ಹಾಗಾದರೆ ನನ್ನ ಹತ್ರ ಉಳಿದಿರೋ ಚಾಕ್ಲೇಟ್ಸ್ಗಳೆಷ್ಟು? 2. 1, 2. ಹೌದಾ? ಹಾಗಾದರೆ ಇಂತಹ ಸರಳ ಲೆಕ್ಕಗಳನ್ನು ನಾವು ಮಾಡಿದ್ವಿ. ಆದರೆ ಇದರಲ್ಲೂ ಕೂಡ ದಶಕ ಅಂದರೆ ಕೈಲ ಅಂತ ಹೇಳಿದೆ ನಾನು. ನಾವು ಈ ಒಂದು ಸಂಕಲನದೊಳಗೂ ಕೂಡ ಮಾಡಿದ್ವಿ. ಸರಳ ಸಂಕಲನ ಆದಮೇಲೆ ಏನು ಮಾಡಿದ್ವಿ ರೀ? ಆ ಒಂದು ದಶಕ ಸಹಿತವಾದಂತಹ ಸಂಕಲನಗಳನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಇವತ್ತು ನಾವು ದಶಕ ಸಹಿತವಾದ ವ್ಯವಕಲನ ಲೆಕ್ಕಗಳನ್ನು ನೋಡೋಣ. ಹಾಗಾದರೆ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಏನು ಉದಾಹರಣೆ ಅಂತ ಹೇಳಿದ್ರೆ, ರಾಮಯ್ಯನ ಬಳಿ 43 ಕುರಿಗಳಿದ್ದವು, ಅವುಗಳಲ್ಲಿ 19 ಕುರಿಗಳನ್ನು ಮಾರಿದರೆ ರಾಮಯ್ಯನ ಬಳಿ ಉಳಿಯುವ ಕುರಿಗಳೆಷ್ಟು ಅಂದ್ಕೊಟ್ಟಾರೆ. ಅಂದರೆ ರಾಮಯ್ಯನ ಬಳಿ ಎಷ್ಟದಾವ ರೀ? 43 ಕುರಿಗಳದವು. ಹೌದಾ? ಅವನೇನು ಮಾಡಿದ್ದಾನೆ ಅಂದರೆ 19 ಕುರಿಗಳನ್ನು ಮಾರಿಬಿಟ್ಟಿದ್ದಾನೆ. 19 ಕುರಿಗಳನ್ನು ಮಾರಿದ್ದಾನೆ. ಹಾಗಾದರೆ ಈ ಒಂದು ರಾಮಯ್ಯನ ಬಳಿ ಉಳಿತಕ್ಕಂತಹ ಇವು ಏನು ಕುರಿಗಳು ಎಷ್ಟು ಅಂತಕ್ಕಂಥದ್ದು. ಅಂದರೆ ನಾವಿಲ್ಲಿ ನೋಡಬೇಕಾಗಿರೋದು, ಬಿಡಿ ಸ್ಥಾನದೊಳಗೆ 3 ಆಮೇಲೆ 9 ಮತ್ತು 10 ಸ್ಥಾನದೊಳಗೆ 4 ಮತ್ತು 1 ಹೌದ್ರಿ? ಹಾಗಾದರೆ ನಾನು ನಿಮ್ಗೆ ಈ ಮೊದಲೇ ಹೇಳಿದೆ, ವ್ಯವಕಲನ ಲೆಕ್ಕವನ್ನು ಮಾಡಬೇಕು ಅಂದರೆ ನಾವು ಯಾವಾಗಿದ್ರೂ ದೊಡ್ಡ ಸಂಖ್ಯೆ ಒಳಗೇ ಸಣ್ಣ ಸಂಖ್ಯೆಯನ್ನು ವ್ಯವಕಲನ ಮಾಡ್ತಕ್ಕಂಥದ್ದು, ಸಣ್ಣ ಸಂಖ್ಯೆ ಒಳಗೆ ದೊಡ್ಡ ಸಂಖ್ಯೆನ ತೆಗೆಯೋದಕ್ಕೆ ಬರೋದಿಲ್ಲ. ಹೌದ್ರಿ? ಹಾಗಾದರೆ ನೋಡ್ರಿ, ಇಲ್ಲಿ 3 ಐತಿ, ಇಲ್ಲಿ 9 ಐತಿ, 3 9 ಹೋಗುತ್ತೇನೋ? ಸಾಧ್ಯನೇ ಇಲ್ಲ. ಯಾಕೆ ಅಂದರೆ 3 ಸಣ್ಣ ಸಂಖ್ಯೆ, ಚಿಕ್ಕ ಸಂಖ್ಯೆ. ಆವಾಗ ನಾವು ಏನು ಮಾಡಬೇಕು ಅಂದರೆ ಈ ಒಂದು ನಾಲ್ಕರ ಗುಂಪುಗಳಲ್ಲಿ, ಅಂದರೆ ಈ ಒಂದು ಇದರೊಳಗೆ, ಈ ಒಂದು 10 ಗುಂಪಿನೊಳಗೆ 1 10 ಗುಂಪನ್ನು ಇತ್ತ ಕಡೆ ತಕ್ಕೊಂಬಿಡಬೇಕು. ಅಂದರೆ ಏನಾಗುತ್ತಪ್ಪ, ಅದು 13 ಆಗುತ್ತೆ. ನಾವಿಲ್ಲೇ ಇದಕ್ಕೆ ಒಂದು ಕೈಲ ಅಂದರೆ ಇಲ್ಲಿ ನಾವು ಒಂದು ಏನು ಮಾಡಿಬಿಡ್ತೀವಿ ರೀ, ಕೈಲಾನ ಇಲ್ಲಿ ತೊಗೊಂಡು ಇದಕ್ಕೆ 10 ಅಂತ ಕೂಡಿಸ್ಕೊತೀವಿ, ಇದನ್ನು ಮಾಡಿಕೊಂಡು ಇದರಲ್ಲಿ ಒಂದನ್ನು ಕಳೆದ್ಬಿಡ್ತೀವಿ ಈ ರೀತಿಯಾಗಿ. ಹೌದ್ರಿ? ಅಂದರೆ ಈಗ 10 3 ಸೇರಿಸಿದಾಗ ಎಷ್ಟಾತ್ರಿ ಇದು? 13 ಆತ. 10 3 ಸೇರಿಸಿದಾಗ 13 ಆತ. 13 9 ನಾವು ಕಳಿಬಹುದಲ್ಲ. 13 ದೊಡ್ಡ ಸಂಖ್ಯೆ, ಇದರೊಳಗೆ 9 ನಾವು ಕಳೆದಾಗ ಎಷ್ಟು ಉಳಿತೈತಿ? 13 9 ಹೋದ್ರ 4. ಎಷ್ಟು ಉಳಿತ್ರಿ? 4. 13 ಇವೆರಡೂ ನಾವು ಕುಡಿಸ್ಕೊಂಡ್ಬಿಡ್ತೀವಿ. ಇದ್ರಾಂದು 1 10 ಗುಂಪನ್ನು ನಾವು ಇಲ್ಲಿ ಹಾಕ್ಕೊಂಡ್ಬಿಟ್ವಿ. ಇಲ್ಲಿ ಹಾಕ್ಕೊಂಡಾಗ ಇಲ್ಲೇ ಇದೆಷ್ಟಾತ್ರಿ? 10 3 13 ಆತ. 13 9 ಕಳೆದಾಗ 9 10 11 12 13 ಅಂದರೆ 4 ಇಲ್ಲೇ ಉಳಿತು. ಹಾಗಾದರೆ ಇಲ್ಲಿ 3 1 ಹೋದಾಗ ಎಷ್ಟು ಉಳಿತ್ರಿ? 2 ಉಳಿತು. 3 1 ಹೋದ್ರ 2 ಉಳಿತು. ಇದು ಕರೆಕ್ಟ್ ಆದಂಥದ್ದು ಹೌದೋ ಅಲ್ಲ ಅಂತ ನೋಡ್ಕೊಳಕ್ಕೆ ಇಲ್ಲೂ ನೀವು ಮಾಡ್ಬೋದು ಇನ್ನೊಂದು ಲೆಕ್ಕನ. ಹೆಂಗೆ? 24 19 ಕೂಡಿಸಿದಾಗ 9 10 11 12 13 ಎಲ್ಲ ಬಂತು 1. ಇದನ್ನು ಕೂಡಿಸೋ ಲೆಕ್ಕ ಮಾಡಬೇಕು. 2 3 4 ಅಂದರೆ 43. ಹೌದ್ರಿ? 43 ಅಂದರೆ ಇಲ್ಲೇ 43 ಬಂದೈತಿ. ಹಾಗಾದರೆ ಈ ಉತ್ತರ ಸರಿಯಾದಂಥದ್ದು. ಈ ರೀತಿಯಾಗಿ ನಾವು ಏನು ಮಾಡಬೇಕಾಗುತ್ತೆ, ಈ ಒಂದು ಲೆಕ್ಕಗಳನ್ನು ಇಲ್ಲೇ ಮಾಡಬೇಕಾಗಿರುತ್ತೆ. ಅರ್ಥ ಆಯ್ತಾ? ಹಾಗಾದರೆ ನಾವು ಇದನ್ನು ಮೈನಸ್ ಅಂದರೆ ವ್ಯವಕಲನ ಅಂದರೆ ಯಾವ ರೀತಿಯಾಗಿ ಮಾಡಬೇಕಾಗತ್ತೆ, ಅವುಗಳನ್ನು ಅಂದರೆ ಒಂದು 10 ಗುಂಪನ್ನು ಈ ಕಡೆ ತೊಗೊಂಡು ಬರಬೇಕು. ಈ ಕಡೆ ತೊಗೊಂಡು ಬಂದಾಗ 1 10 ಗುಂಪು, 1 ನಾವು ಕೈಲ ಕೊಟ್ವಿ ಅಂತಂದರೆ 1 10 ಅಂದರೆ ದಶಕ ಅಂತ ಹೇಳ್ತೀವಿ. ದಶಕ ಅಂದ್ರೇ 10. ದಶಕ ಅಂದ್ರೇ 10. ಆ 10 ಅದಕ್ಕೆ ಕೂಡಿಸಿದಂಗೆ ಆಗುತ್ತೆ. ಹಾಗಾದರೆ ಇಲ್ಲೇ ಇನ್ನೂ ಒಂದು ಇದನ್ನು ಕೊಟ್ಟಿದ್ದಾರೆ ನೋಡ್ರಿ, 32 ರಿಂದ 17 ಕಳೆ ಅಂತ ಕೊಟ್ಟಿದ್ದಾರೆ. ಹೌದ್ರಿ? ಹಾಗಾದರೆ 32 ವ್ಯವಕಲನ 17. ಹೌದ್ರಿ? ಹಾಗಾದರೆ 2 7 ಹೋಗುತ್ತನ್ರಿ? ಇಲ್ಲ, 2 7 ಹೋಗೋದಿಲ್ಲ. ಹಾಗೆಂದ್ರೆ ನಾವು ಏನು ಮಾಡಬೇಕು, ಇದಕ್ಕೊಂದು ಕೈಲ ಅಂದರೆ 10 ಗುಂಪನ್ನು ಒಂದು ಈ ಕಡೆ ತೊಗೋಬೇಕು. 10 ಗುಂಪನ್ನು ಈ ಕಡೆ ತೊಗೊಂಡ್ವಿ ಅಂದರೆ ಇದು ಎಷ್ಟಾಗತ್ತೆ ರೀ? 2 ಆಗುತ್ತೆ. ಇದೆಷ್ಟಾಗತ್ತಾ? 2 ಆಗುತ್ತೆ.
ಹೌದ್ರಿ? ಹಾಗಾದ್ರೆ ಇದನ್ನ ಇದನ್ನ ನಾವೇನ್ ಮಾಡ್ಕೊಂಡ್ಬಿಡ್ಬೇಕು? ಕೂಡಿಸ್ಕೊಂಡ್ಬಿಡ್ಬೇಕು. ಅಂದ್ರೆ ಹನ್ನೆರಡಾಯ್ತು, ಹನ್ನೆರಡರೊಳಗೆ ಏಳನ್ನ ನಾವು ತೆಗಿಬಹುದು. ಹನ್ನೆರಡರೊಳಗೆ ಏಳು ಹೋದ್ರೆ ಎಷ್ಟ್ರಿ? ಹನ್ನೆರಡರೊಳಗೆ ಏಳು ಹೋದ್ರ ನೋಡ್ರಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು, ಹೌದಾ? ಹನ್ನೆರಡರೊಳಗೆ ಏಳನ್ನು ತೆಗೆದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಈ ಏಳನ್ನು ಇಷ್ಟು ತೆಗೆದು ಬಿಟ್ವಿ ಅಂದರೆ ಎಷ್ಟು ಉಳಿತು? ಒಂದೆರಡು ಮೂರು ನಾಲ್ಕು ಐದು, ಐದು ಇಲ್ಲೇ ಉಳಿತಕ್ಕಂಥದ್ದು. ಹಾಗೆಯೇ ಇಲ್ಲೇ ಎರಡು, ಎರಡರೊಳಗೆ ಒಂದು ಹೋದರೆ ಒಂದು, ಎರಡರೊಳಗೆ ಒಂದು ಹೋದ್ರೆ ಒಂದು. ಹಾಗಾದರೆ ಇಪ್ಪತ್ತು ಮೂವತ್ತೆರಡರೊಳಗೆ ಹದಿನೇಳು ಹೋದರೆ ಎಷ್ಟ್ರಿ? ಹದಿನೈದು ಉಳಿತಕ್ಕಂಥದ್ದು. ಈ ರೀತಿಯಾಗಿ ಏನು ಮಾಡಿದ್ದಾರೆ ಅಂದರೆ ಇವುಗಳನ್ನು ಇಲ್ಲೇ ಲೆಕ್ಕಗಳನ್ನು ಮಾಡಿದ್ದಾರೆ ನೋಡ್ರಿ. ಹಾಗೆಯೇ ನಲವತ್ತ್ನಾಲ್ಕರಲ್ಲಿ ಹದಿನೆಂಟನ್ನು ಕಳೆ, ಇಲ್ಲೇ ನಲವತ್ತ್ನಾಲ್ಕರೊಳಗೆ, ನಲವತ್ತ್ನಾಲ್ಕರೊಳಗೆ ಹದಿನೆಂಟನ್ನು ಮೈನಸ್ ಮಾಡಬೇಕು, ವ್ಯವಕಲನ ಮಾಡಬೇಕು. ಅಂದರೆ ನಾಲ್ಕರೊಳಗೆ ಎಂಟಂತೂ ಹೋಗೋದಿಲ್ಲ. ಅವಾಗ ನಾವು ಏನು ಮಾಡ್ಬೇಕ್ರಿ? ಇಲ್ಲೇ ಒಂದು ಕೈಲ ತೊಗೋಬೇಕು. ಅಂದರೆ ಇದು ಹತ್ತಾಗುತ್ತೆ, ಇದು ಎಷ್ಟಾಗುತ್ತೆ? ಮೂರಾಗುತ್ತೆ. ಹಾಗಾದರೆ ಹತ್ತು ನಾಲ್ಕು ಹದಿನಾಲ್ಕು, ಹದಿನಾಲ್ಕರೊಳಗೆ ಎಂಟು ಹೋದ್ರೆ ಎಷ್ಟು? ಹದಿನಾಲ್ಕರೊಳಗೆ ಎಂಟು ಹೋದ್ರೆ ಆರು. ಎಂಟು ನೋಡ್ರಿ, ಎಂಟಾದ್ಮೇಲೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು, ಅಂದರೆ ಆರು ಉಳಿತು, ಹೌದ್ರಿ? ಆಮೇಲೆ ಮೂರರೊಳಗೆ ಒಂದು ಹೋದರೆ ಎರಡು, ಅಂದರೆ ಇಪ್ಪತ್ತಾರು ಇಲ್ಲೇ ಉಳಿತಕ್ಕಂಥದ್ದು. ಈ ರೀತಿಯಾಗಿ ನಾವು ವ್ಯವಕಲನದ ಲೆಕ್ಕಗಳನ್ನು ಮಾಡ್ತಕ್ಕಂಥದ್ದು. ಹಾಗಾದರೆ ಇಲ್ಲೇ ನಿಮ್ಮ ಅಭ್ಯಾಸದೊಳಗೆ, ನಿಮ್ಮ ಅಭ್ಯಾಸದೊಳಗೆ ಕೆಲವೊಂದಿಷ್ಟು ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ. ಯಾವುದು ಅಂತ ಹೇಳಿದ್ರ ಅಭ್ಯಾಸ, ಹೌದ್ರಿ? ಹಾಂ, ಇದ್ರ ಒಳಗೆ ಏನು ಮಾಡಿದಾರಪ್ಪ ಅಂದರೆ ಐವತ್ತ ಮೂರು ಜೊತೆಗೆ ಅದರಲ್ಲಿ ಹದಿನೇಳನ್ನು ತೆಗಿಬೇಕು. ಹಾಗಾದರೆ ಇಲ್ಲೇ ಕಾರ್ಡುಗಳನ್ನು ಬಳಕೆ ಮಾಡಿಕೊಂಡು ಏನು ಮಾಡಿದ್ದಾರೆ, ಆ ಒಂದು ಇವುಗಳನ್ನು ಅಂದರೆ ಲೆಕ್ಕಗಳನ್ನು ಮಾಡಿದ್ದಾರೆ, ಹೌದ್ರಿ? ಅಂದರೆ ಹತ್ತರ ಗುಂಪನ್ನು ನಾವು ಈ ರೀತಿ ತಗೊಂಡಿರೋದನ್ನು. ಹಾಗಾದರೆ ಇಲ್ಲಿ ಎಷ್ಟು ನಮಗೆ ಹತ್ತರ ಗುಂಪುಗಳು ಸಿಗ್ತಾವು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು, ಇಲ್ಲೇ ಒಂದು. ಆಮೇಲೆ ಬಿಡಿಗಳು ಎಷ್ಟು ಸಿಗ್ತಾವೆ ನಮಗಂದ್ರೆ ಒಂದು ಒಂದು ಎರಡು ಮೂರು, ಇಲ್ಲೇ ಒಂದೆರಡು ಮೂರು ನಾಲ್ಕು ಐದು ಆರು ಏಳು, ಹೌದ್ರಿ? ಹಾಗಾದರೆ ಇಲ್ಲೇ ಇವೆಲ್ಲ ಹತ್ತರ ಗುಂಪು. ಹಾಗಾದರೆ ಇಲ್ಲಿ ನಾವು ಮೂರೊಳಗ, ಈ ಮೂರೊಳಗೆ ಏಳನ್ನು ಕಳೆಯೋದಕ್ಕಂತೂ ಸಾಧ್ಯ ಇಲ್ಲ, ಮೂರೊಳಗೆ ಏಳನ್ನು ಕಳೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಈ ಒಂದು ಹತ್ತರ ಗುಂಪನ್ನು ಇದರೊಳಗೆ ತೊಗೊಂಡ್ಬಿಡ್ತೀವಿ. ಅಂದಾಗ ಇಲ್ಲಿ ಹತ್ತರ ಗುಂಪು ಒಂದು ಏನಾಗ್ಬಿಡುತ್ತೆ, ಏನಾಗ್ಬಿಡುತ್ತಿಲ್ಲೇ ಕಡಿಮೆ ಆಗುತ್ತೋ, ಹೌದ್ರಿ? ಕಡಿಮೆ ಆಗುತ್ತೋ, ಇಲ್ಲೇ ಒಂದು ಹತ್ತರ ಗುಂಪು ಬಂದಾಗ ಇದು ಎಷ್ಟಾಗುತ್ತೆ, ಇದು ಹದಿಮೂರು ಆಗುತ್ತೋ, ಎಷ್ಟಾಗುತ್ತೆ ಇದು ಹದಿಮೂರು. ಹತ್ತು ಇಲ್ಲಿ ನೋಡ್ರಿ, ಹತ್ತು ಪ್ಲಸ್ ಮೂರು ಈಸ್ ಈಕ್ವಲ್ ಟು ಹದಿಮೂರು, ಅಂದರೆ ಒಂದೆರಡು ಮೂರು, ಮೂರು ಐತ್ರಿ. ಈ ಹತ್ತಕ್ಕೆ ಮೂರನ್ನು ಕೂಡಿಸಾಗ ಹದಿಮೂರು ಆಗುತ್ತೆ, ಹದಿಮೂರಾಗ ಏಳನ್ನು ನಾವು ತೆಗಿಬಹುದು. ಹದಿಮೂರಾಗೆ ಏಳು ಹೋದ್ರೆ ಎಷ್ಟ್ರಿ? ಹದಿಮೂರೊಳಗೆ ಏಳು ಹೋದ್ರ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು, ಹದಿಮೂರೊಳಗೆ ಏಳು ಹೋದ್ರ ಆರು, ಎಷ್ಟಿಲ್ಲೇ ಆರು, ಹೌದಾ? ಆಮೇಲೆ ಇಲ್ಲೇ ನಾಲ್ಕರೊಳಗೆ ಒಂದು ಹೋದ್ರ, ನಾಲ್ಕರೊಳಗೆ ಒಂದು ಹೋದ್ರ ನಾಲ್ಕರೊಳಗೆ ಒಂದು ಹೋದ್ರೆ ಮೂರು, ಇಲ್ಲಿ ನೋಡ್ರಿ ಇದು ನಾಲ್ಕು ಆಗಿರುತ್ತೆ ಇಲ್ಲಿದ್ದು ಬಂದಾಗ. ಈ ರೀತಿಯಾಗಿದೆ, ಹದಿಮೂರು ಆಗಿರುತ್ತೆ, ಹದಿಮೂರಾಗಿ ಏಳು ಹೋದ್ರೆ ಆರು, ನಾಲ್ಕರೊಳಗೆ ಒಂದು ಹೋದ್ರೆ ಮೂರು, ಅಂದರೆ ಮೂವತ್ತಾರು. ಮೂವತ್ತಾರು ಏನಾಗಿರ್ತಾವ್ರಿ, ಆ ಒಂದು ಉತ್ತರ ಆಗಿರುತ್ತೆ. ಹಾಗಾದರೆ ಅದೇ ರೀತಿಯಾಗಿ ನಿಮಗಿಲ್ಲೇ ಎರಡನೇದು ಕೊಟ್ಟಿದ್ದಾರೆ, ಹೌದ್ರಿ? ಎರಡನೇದು ಏನಂದು ಕೊಟ್ಟಾರಂದರೆ ಮೂವತ್ತೆಂಟು ಹತ್ತೊಂಬತ್ತು, ಹೌದಾ? ಹಾಗಾದರೆ ಇದನ್ನು ನಾವು ವ್ಯವಕಲನ ಲೆಕ್ಕ ಮಾಡಬೇಕಂದ್ರೆ ಇದು ಎಂಟರೊಳಗೆ ಒಂಬತ್ತು ಹೋಗೋದಿಲ್ಲ, ಅದಕ್ಕೆ ಇದನ್ನು ಎರಡು ಮಾಡ್ಕೋಬೇಕು, ಇಲ್ಲೇ ಹತ್ತನ್ನು ಕೂಡಿಸ್ಕೋಬೇಕು. ಅಂದರೆ ಇದು ಹದಿನೆಂಟು ಆಗುತ್ತೆ, ಹದಿನೆಂಟರೊಳಗೆ ಒಂಬತ್ತು ಹೋದ್ರೆ ಒಂಬತ್ತು, ಎರಡರೊಳಗೆ ಒಂದು ಹೋದ್ರೆ ಒಂದು. ಈ ರೀತಿಯಾದಂತಹ ಲೆಕ್ಕಗಳನ್ನು ಹಚ್ಚತಕ್ಕಂಥದ್ದು ಅಂದರೆ ಮಾಡ್ತಕ್ಕಂಥದ್ದು. ಆಮೇಲೆ ಇಲ್ಲೇ ಮೂರನೇದನ್ನು ಕೊಟ್ಟಿದ್ದಾರೆ ನೋಡ್ರಿ, ಮೂರನೇದ್ರೊಳಗೆ ಇಪ್ಪತ್ತ ಏಳು ಇಲ್ಲೇ ಒಂಬತ್ತು, ಹೌದ್ರಿ? ಏನು ಕೊಟ್ಟಿದ್ದಾರೆ, ವ್ಯವಕಲನ ಮಾಡಬೇಕು. ಹಾಗಾದರೆ ಇಲ್ಲೇ ಏಳರೊಳಗೆ ಒಂಬತ್ತನ್ನು ತೆಗಿಬೇಕು. ನಾನು ಹೇಳಿದೆ ವ್ಯವಕಲನ ಅಥವಾ ಯಾವುದೇ ಲೆಕ್ಕವನ್ನು ಮಾಡಬೇಕಂದ್ರೆ ನಾವು ಬಿಡಿಸ್ಥಾನದಿಂದ ಮಾಡಬೇಕು. ಹಾಗಾದರೆ ಏಳರೊಳಗೆ ಒಂಬತ್ತು ಹೋಗೋದಿಲ್ಲ, ಹಾಗಾದರೆ ಇದು ಎಷ್ಟರೊಳಗೆ ಎಷ್ಟು ಹೋಗಬೇಕಾಗುತ್ತೋ ಹದಿನೇಳರೊಳಗೆ, ಅಂದರೆ ಇದು ಒಂದಾಗುತ್ತೆ, ಇದಕ್ಕೆ ಹತ್ತು ಕೂಡಿಸ್ತೀವಿ. ಇಲ್ಲೇ ಎಷ್ಟಾಗುತ್ತೆ ರೀ ಇದು,
ಹದಿನೇಳು, ಹದಿನೇಳರೊಳಗೆ ಒಂಬತ್ತು ಹೋದ್ರೋ ಎಂಟು, ಹದಿನೇಳರೊಳಗೆ ಒಂಬತ್ತು ಹೋದ್ರೋ ಎಂಟು, ಅಂದರೆ ಒಂಬತ್ತಾದಮೇಲೆ ಹತ್ತು, ಮುಂದೆ ಏಳು ಅಂದರೆ ಎಂಟು ಉಳಿತು. ಇಲ್ಲಿ ಒಂದು ಅಂದರೆ ಹದಿನೆಂಟು, ಒಂದಕ್ಕೊಂದು. ಎದಕ್ಕಂದರೆ ಇಲ್ಲಿ ಏನೂ ಇಲ್ಲ, ಏನೂ ಇಲ್ಲ ಅಂದರೆ ಸೊನ್ನೆ ಇದ್ದಂಗ, ಹೌದ್ರಿ? ಸೊನ್ನೆಗಂತೂ ಯಾವ ಬೆಲೆ ಇರೋದಿಲ್ಲ, ಹಾಗಾಗಿ ಅದು ಏನಾಗುತ್ತೆ, ಸರಿಯಾದಂತಹ ಒಂದು ಇವುಗಳು ಅಂದರೆ ಲೆಕ್ಕಗಳು ಇಲ್ಲೇ ಆಗ್ತಕ್ಕಂಥದ್ದು. ಹಾಗೇನೆ ಇಲ್ಲೇ ಮಾದರಿಯಂತೆ ವ್ಯವಕಲನ ಮಾಡಿ ನಿಮ್ಮ ಒಂದು ಪಠ್ಯಪುಸ್ತಕದೊಳಗೆ ಇವುಗಳನ್ನು ಸರಿಯಾಗಿ ಬಿಡಿಸ್ತಕ್ಕಂಥದ್ದು. ಅರ್ಥ ಆಯ್ತ್ರಿ? ಇಲ್ಲಿ ಮಾದರಿಯ ಹಾಗೆ, ಮಾದರಿಯಂತೆ ವ್ಯವಕಲನ ಮಾಡು ಅಂತ ಹೇಳಿಲ್ಲೇ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಎರಡನೇದು ಮಾದರಿಯಂತೆ, ಮಾದರಿಯಂತೆ ವ್ಯವಕಲನ, ವ್ಯವಕಲನ ಮಾಡು. ಹೌದ್ರಿ? ಮಾದರಿಯಂತೆ ವ್ಯವಕಲನ ಮಾಡು. ಹಾಗಾದರೆ ಇಲ್ಲೇ ಏನು ಮಾಡಬೇಕ್ರಿ? ನಲವತ್ತೈದು ಇಪ್ಪತ್ತ ಏಳು, ಹೌದ್ರಿ? ಹಾಗಾದರೆ ಇವುಗಳನ್ನು ನಾವು ಮುಂದೆ ಮಾಡಬೇಕು ಅಂದರೆ ಲೆಕ್ಕವನ್ನು ಮಾಡಬೇಕಾದಾಗ ಯಾವ ರೀತಿಯಾಗಿ ಅಂದರೆ ಇಲ್ಲಿ ನೋಡ್ರಿ, ನಲವತ್ತೈದಿದೆ, ಅದರಲ್ಲಿ ಇಪ್ಪತ್ತ ಏಳನ್ನು ತೆಗಿಬೇಕು. ಹಾಗಾದರೆ ಈಗ ಐದರೊಳಗೋ ಏಳಂತೂ ಹೋಗೋದಿಲ್ಲ, ಅಂದರೆ ಇದನ್ನು ನಾವು ಏನು ಮಾಡಬೇಕ್ರಿ, ಇದ್ರೊಳಗೆ ಒಂದು ಹತ್ತರ ಗುಂಪನ್ನು ತೆಗಿಬೇಕು. ಒಂದು ಹತ್ತರ ಗುಂಪನ್ನು ತೆಗೆದಂದ್ರೆ ಇಲ್ಲಿ ಮೂರಾಗುತ್ತೆ, ಇಲ್ಲಿ ಒಂದು ಹತ್ತರ ಗುಂಪು ಬರುತ್ತೆ. ಹಾಗಾದರೆ ಇವೆರಡನ್ನು ನಾವು ಏನು ಮಾಡಬೇಕ್ರಿ, ಸಂಕಲನ ಮಾಡಬೇಕು. ಅಂದರೆ ಹತ್ತು ಅದಿ ಐದು ಅಂದರೆ ಹದಿನೈದು, ಹದಿನೈದರೊಳಗೋ ಏಳನ್ನು ವ್ಯವಕಲನ ಮಾಡಿದರೆ ಕಳೆದ್ರೆ, ಹದಿನೈದರೊಳಗೋ ಏಳು ಹೋದರೆ ಎಷ್ಟ್ರೀ ನೋಡ್ರಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು, ಹೌದ್ರಿ? ಇದರೊಳಗೆ ಏಳನ್ನು ತೆಗಿಬೇಕು, ಒಂದೆರಡು ಮೂರು ನಾಲ್ಕು ಐದು ಆರು ಏಳು. ಈ ಏಳನ್ನು ತೆಗೆದ್ವಿ ಅಂದರೆ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು, ಎಂಟು ಇಲ್ಲೇ ಉಳಿತಕ್ಕಂಥದ್ದು. ಹಾಗಾದರೆ ಈ ಮೂರರೊಳಗೋ ಎರಡನ್ನು ತೆಗೆದಾಗ ಇಲ್ಲೇ ಒಂದು ಉಳಿಯುತ್ತೆ, ಹೌದ್ರಿ? ಅಂದರೆ ಹದಿನೆಂಟು ಉಳಿಯುತ್ತೆ. ಇಲ್ಲೇ ಇನ್ನೂ ಒಂದಿಷ್ಟು ಆ ಒಂದು ಸಂಪೂರ್ಣವಾದಂತಹ ಲೆಕ್ಕಗಳನ್ನು ಮುಗಿಸ್ಕೋಬೇಕು ಅಂದರೆ ಇಲ್ಲೇ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ, ಮುಂದೆ ಕೊಟ್ಟಿದ್ದಾರೆ ಹತ್ತು ಹತ್ತು ಅಧಿಕ್ ಐದು, ಇಲ್ಲಿ ಮಾಡಿದಂಥ ಹತ್ತು ಅಧಿಕ್ ಐದು ಅಂದರೆ ಹದಿನೈದು, ಹೌದ್ರಿ? ಆಮೇಲೆ ಹದಿನೈದು ಅಧಿಕ್ ಏಳು ಇಲ್ಲಿ ಮಾಡಿದ್ದು, ಹದಿನೈದರೊಳಗೆ ನಾವು ಏಳನ್ನು ಕಳೆದೀವಿ ಅಂದರೆ ಇಲ್ಲಿ ಎಷ್ಟು ಉಳಿತು, ಎಂಟು, ಹೌದ್ರಿ? ಆಮೇಲೆ ಇಲ್ಲಿ ಮೂರೊಳಗೆ ಎರಡನ್ನು ಕಳೆದೀವಿ ಅಂದರೆ ವ್ಯವಕಲನ ಮಾಡಿದ್ವಿ, ಒಂದು ಉಳಿತು ಅಂದರೆ ಹದಿನೆಂಟು, ಹದಿನೆಂಟು ಈ ರೀತಿಯಾದಂತಹ ಲೆಕ್ಕಗಳನ್ನು ಮಾಡ್ತಕ್ಕಂಥದ್ದು. ಈ ರೀತಿಯಾದ ಲೆಕ್ಕಗಳನ್ನು ನಾವಿಲ್ಲೇ ಮಾಡಬೇಕು. ಹಾಗಾದರೆ ಇದು ಒಂದನೇದಾತ್ರಿ, ಇಲ್ಲೇ ಎರಡನೇದ್ದು ಏನು ಕೊಟ್ಟಿದ್ದಾರೆ ನೋಡ್ರಿ, ಎಂಬತ್ತ ಒಂದು. ಇದು ಉದಾಹರಣೆ ಕೊಟ್ಟಾರೆ ಅವರು, ಇದು ಒಂದನೇದ್ದು. ಎಂಬತ್ತೊಂದು ಇಲ್ಲೇ ನಲವತ್ತಾರು, ಹೌದು? ಹಾಗಾದರೆ ಇದರೊಳಗೆ ಏನು ಮಾಡಬೇಕು ನಾವು, ಎಂಬತ್ತ ಒಂದು ನಲವತ್ತ ಆರು ಇದನ್ನು ಕಳೆಯೋ ಲೆಕ್ಕ ಮಾಡಬೇಕು. ಇಲ್ಲೇ ಏಳು ಮಾಡ್ಕೋಬೇಕು, ಇಲ್ಲೇ ಹತ್ತಾಗತ್ತೆ. ಹತ್ತು ಒಂದು ಹನ್ನೊಂದು, ಹನ್ನೊಂದರಾಗ ಆರು ಹೋದ್ರೋ ಐದು, ಏಳರೊಳಗೆ ನಾಲ್ಕು ಹೋದ್ರೋ ಮೂರು. ಹಾಗಾದರೆ ಇಲ್ಲೇ ಹತ್ತು ಅಧಿಕ್ ಒಂದು ಅಂದರೆ ಹನ್ನೊಂದು, ಹೌದ್ರಿ? ಆಮೇಲೆ ಹನ್ನೊಂದರ ಹನ್ನೊಂದು ಮೈನಸ್ ಆರು ಅಂದರೆ ಐದು, ಹೌದಾ? ಆಮೇಲೆ ಏಳು ಅಧಿಕ್ ನಾಲ್ಕು ಅಂದರೆ ಮೂರು, ಇಲ್ಲೇ ಒಂದೇ ಇದೆಲ್ಲ, ಹಾಗಾದರೆ ಮೂರು. ಈ ರೀತಿಯಾಗಿ ಬರೀತಕ್ಕಂಥದ್ದು ನೋಡ್ರಿ, ಮೂವತ್ತ ಐದು ಇದು ಹನ್ನೊಂದು. ಹಾಗಾದರೆ ಇಲ್ಲಿ ಎರಡನೇ ಲೆಕ್ಕ, ಎರಡನೇ ಲೆಕ್ಕ ಯಾವ ರೀತಿಯಾಗಿ ಮಾಡಬೇಕು, ಅರವತ್ತು ಆಮೇಲೆ ಮೂವತ್ತ ಏಳು ಇದರೊಳಗೆ ತೆಗಿಬೇಕು ಅಂದರೆ, ಇದರೊಳಗೆ ತೆಗಿಬೇಕು ಅಂದರೆ ಅರವತ್ತು ಮೂವತ್ತೇಳು ಮೈನಸ್, ಹೌದ್ರಿ? ಹಾಗಾದರೆ ಇಲ್ಲಿ ನಾವು ತೆಗಿಬೇಕು ಅಂದರೆ ಇದನ್ನು ಐದು ಮಾಡ್ಕೋಬೇಕು, ಇಲ್ಲೇ ನಾವು ಹತ್ತರ ಒಂದು ಗುಂಪು ಬರುತ್ತೆ, ಹತ್ತರೊಳಗೆ ಏಳು ಹೋದರೆ ಮೂರು, ಐದರೊಳಗೆ ಮೂರು ಹೋದರೆ ಎರಡು, ಹೌದಾ? ಹಾಗಾದರೆ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಹತ್ತು ಸೊನ್ನೆ ಇಸ್ ಈಕ್ವಲ್ ಟು ಹತ್ತು ಬರುತ್ತೆ, ಆಮೇಲೆ ಹತ್ತು ಮೈನಸ್ ಏಳು ಅಂದರೆ ಮೂರು ಬರುತ್ತೆ, ಇಲ್ಲೇ ಐದು ಮೈನಸ್ ಮೂರು ಅಂದರೆ ವ್ಯವಕಲನ ಮೂರು ಅಂದಾಗ ಎರಡು ಬರುತ್ತೆ. ಈ ರೀತಿಯಾಗಿ ಈ ಲೆಕ್ಕಗಳನ್ನು ಮಾಡ್ತಕ್ಕಂಥದ್ದು. ನಲವತ್ತ ಮೂರು ಆಮೇಲೆ ಹದಿನಾಲ್ಕು ವ್ಯವಕಲನ ಅಂದಾಗ ಮೂರೊಳಗೆ ಇಲ್ಲಿ ನೋಡ್ರಿ, ನಲವತ್ತ್ಮೂರು
ಹದಿನಾಲ್ಕು. ಹೌದಾ? ಹಾಗಾದರೆ ಇಲ್ಲಿ ಮೂರೊಳಗೆ ನಾಲ್ಕು ಹೋಗೋದಿಲ್ಲ, ಅದಕ್ಕೆ ಇದನ್ನು ಮೂರು ಮಾಡ್ಕೊತ ಇಲ್ಲಿ ಒಂದು ಹತ್ತರ ಗುಂಪು ಬರುತ್ತೆ. ಅಂದರೆ ಹದಿಮೂರು ಆಯಿತು, ಹದಿಮೂರಾಗಿ ನಾಲ್ಕು ಹೋದ್ರೆ ಒಂಬತ್ತು, ಮೂರಾಗಿ ಒಂದು ಹೋದ್ರೆ ಎರಡು. ಹಾಗಾದರೆ ಇಲ್ಲಿ ನೋಡ್ರಿ, ಹತ್ತು ಅದಿಕ್ ಮೂರು ಅಂದರೆ ಹದಿಮೂರು. ಹೌದ್ರಿ? ಆಮೇಲೆ ಈ ಹದಿಮೂರು ಒಳಗೆ ನಾಲ್ಕನ್ನು ತೆಗೆದ್ವಿ ಅಂದರೆ ಒಂಬತ್ತು ಉಳಿತೈತಿ. ಹೌದ್ರಿ? ಒಂಬತ್ತಾದ್ಮೇಲೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಅಂದರೆ ನಾಲ್ಕನ್ನು ತೆಗೆದ್ಬಿಟ್ವಿ ಅಂದರೆ ಒಂಬತ್ತು ಉಳಿತೈತಿ. ಆಮೇಲೆ ಇಲ್ಲಿ ನೋಡ್ರಿ, ಮೂರೊಳಗೆ ಒಂದನ್ನು ತೆಗೆದ್ವಿ ಅಂದರೆ ಮೈನ್ ಅಂದರೆ ಎರಡು ಉಳಿತಕ್ಕಂಥದ್ದು. ಈ ರೀತಿಯಾಗಿ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಇನ್ನೂ ಎರಡು ಲೆಕ್ಕಗಳಿದ್ದಾವೋ ಅವುಗಳನ್ನು ನೀವು ಕೂಡ ಮನೆಯೊಳಗೆ ಸರಿಯಾದ ರೀತಿಯೊಳಗೆ ಮಾಡಬೇಕು. ಅಂದರೆ ಇವುಗಳನ್ನು ನೋಡ್ರಿ, ಸಣ್ಣ ಸಂಖ್ಯೆ ಇದ್ದಾಗ ಅದರ ಒಂದು ಹತ್ತರ ಸ್ಥಾನದಿಂದ ನಾವು ಹತ್ತರ ಗುಂಪನ್ನು ಇಲ್ಲೇ ತೊಗೊಂತೀವಿ ಅಂದಾಗ ಇಲ್ಲಿ ಒಂದು ಏನಾಗುತ್ತೆ, ಹತ್ತರ ಗುಂಪು ಕಡಿಮೆ ಆಗುತ್ತೆ. ಅದನ್ನೇ ಇಲ್ಲಿ ಮಾಡ್ಕೊಂಡಿದ್ದು, ಇಲ್ಲಿ ನಾಲ್ಕನ್ನು ತೆಗೆದು ಮೂರನ್ನು ಹಚ್ಕೊಂಡಿದ್ದೀವಿ, ಇಲ್ಲಿ ಒಂದು ಹತ್ತರ ಗುಂಪು ಬಂದೈತಿ. ಹೌದ್ರಿ? ಹಾಗಾದರೆ ಹತ್ತರ ಗುಂಪಿಗೆ ಮೂರನ್ನು ಸೇರಿಸಿದಾಗ ಹದಿಮೂರಾಗುತ್ತೆ, ಹದಿಮೂರಾಗಿ ನಾಲ್ಕು ಹೋದ್ರೆ ಒಂಬತ್ತು ಉಳಿತು, ಆಮೇಲೆ ಇಲ್ಲಿ ಮೂರೊಳಗೆ ಒಂದು ಹೋದರೆ ಎರಡು ಉಳಿತು. ಈ ರೀತಿಯಾದಂತಹ ಲೆಕ್ಕಗಳನ್ನು ಮಾಡ್ತಕ್ಕಂಥದ್ದು. ಹೀಗೆ ಈ ಒಂದು ವ್ಯವಕಲನಗಳನ್ನು ಮಾಡಬೇಕು. ಹಾಗೇನೆ ಇದರಲ್ಲಿ ಇನ್ನುಳಿದ ಎರಡು ಲೆಕ್ಕಗಳನ್ನು ನೀವು ಮನೆಯೊಳಗೆ ಪ್ರಯತ್ನ ಮಾಡಬೇಕು. ಅರ್ಥ ಆಯ್ತ್ರಿ? ಅವುಗಳನ್ನು ಮಾಡ್ತಕ್ಕಂಥದ್ದು. ಹಾಗೆಯೇ ಇಲ್ಲಿ ಪ್ರಶ್ನೆ ಮೂರೊಳಗೆ ಇಲ್ಲೂ ಕೂಡ ವ್ಯವಕಲನ ಲೆಕ್ಕಗಳನ್ನೇ ಕೊಟ್ಟಿದ್ದಾರೆ. ಮೂವತ್ತ ಎರಡು ಹತ್ತೊಂಬತ್ತು ಕೊಟ್ಟಾರ. ಹೌದು? ಇಲ್ಲೇ ಏನು ಕೊಟ್ಟಾರಪ್ಪ ವ್ಯವಕಲನ? ನಲವತ್ತ್ನಾಲ್ಕು ಇಪ್ಪತ್ತೇಳು, ಆಮೇಲೆ ಅರವತ್ತೊಂದು ಮೂವತ್ತೇಳು, ಆಮೇಲೆ ಎಪ್ಪತ್ತಾರು ಮತ್ತು ಹದಿನೆಂಟು. ಹೌದಾ? ಆಮೇಲೆ ಇಪ್ಪತ್ತು ಮತ್ತು ಹದಿಮೂರು. ಈ ರೀತಿಯಾದಂತಹ ವ್ಯವಕಲನ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಒಂಬತ್ತೈತಿ ಎರಡೈತಿ, ಇದನ್ನು ನಾವು ಏನು ಮಾಡ್ಬೇಕ್ರಿ, ಎರಡು ಇಲ್ಲೇ ಹತ್ತನ್ನು ತೊಗೊಂಡ್ವಿ, ಹತ್ತನ್ನು ತೊಗೊಂಡಾಗ ಇದು ಹನ್ನೆರಡಾಗುತ್ತೆ. ಹನ್ನೆರಡರೊಳಗೆ ಒಂಬತ್ತು ಹೋದ್ರೆ ಒಂಬತ್ತಾದ್ಮೇಲೆ ಹತ್ತು ಹನ್ನೊಂದು ಹನ್ನೆರಡು ಅಂದರೆ ಮೂರು ಉಳಿತು. ಆಮೇಲೆ ಇಲ್ಲಿ ಎರಡರೊಳಗೆ ಒಂದು ಹೋದ್ರೆ ಒಂದು, ಆಮೇಲೆ ನಾಲ್ಕರೊಳಗಂತೂ ಏಳು ಹೋಗಂಗಿಲ್ಲ. ಹಾಗಾದರೆ ಇದನ್ನು ಮೂರು ಮಾಡ್ಕೊಂಡಿಲ್ಲೇ ನಾವು ಹತ್ತರ ಗುಂಪು ತೊಗೋಬೇಕು. ಹದಿನಾಲ್ಕರೊಳಗೆ ಏಳು ಹೋದ್ರೆ ಏಳು, ಮೂರರೊಳಗೆ ಎರಡು ಹೋದ್ರೆ ಒಂದು. ಹೌದ್ರಿ? ಆಮೇಲೆ ಇಲ್ಲೇನಾಗುತ್ತೆ ಅಂದ್ರೆ ಒಂದು ಒಂದೈತ್ರಿ, ಇಲ್ಲೇ ಒಂದರೊಳಗೆ ಏಳಂತೂ ಹೋಗೋದಿಲ್ಲ. ಅಂದರೆ ಇದನ್ನು ಐದು ಮಾಡ್ಕೋಬೇಕು, ಇಲ್ಲೇ ಹತ್ತರ ಗುಂಪನ್ನು ತೊಗೋಬೇಕು. ಅಂದರೆ ಇದು ಹನ್ನೊಂದಾಗುತ್ತೆ. ಹನ್ನೊಂದರೊಳಗೆ ಏಳು ಹೋದ್ರೆ ನಾಲ್ಕು, ಆಮೇಲೆ ಐದರೊಳಗೆ ಮೂರು ಹೋದ್ರೆ ಎರಡು, ಮತ್ತು ಇಲ್ಲೇ ಆರೊಳಗೆ ಎಂಟು ಹೋಗೋದಿಲ್ಲ. ಇಲ್ಲೇ ಇದನ್ನು ಆರು ಮಾಡ್ಕೊಂಡು ಇಲ್ಲೇ ಹತ್ತರ ಗುಂಪನ್ನು ತೊಗೋಬೇಕು. ಅಂದರೆ ಹದಿನಾರೊಳಗೆ, ಹದಿನಾರೊಳಗೆ ಎಂಟು ಹೋದ್ರೆ ಎಂಟು, ಆರೊಳಗೆ ಒಂದು ಹೋದ್ರೆ ಐದು. ಹೌದಾ? ಆಮೇಲೆ ಇಲ್ಲೇ ಸೊನ್ನೆ ಒಳಗೆ ಮೂರಂತೂ ಹೋಗೋದಿಲ್ಲರಿ, ಅದಕ್ಕೆ ಇಲ್ಲೇ ನಾವು ಏನು ಮಾಡ್ತೀವ್ರಿ, ಇಲ್ಲೇ ಒಂದನ್ನು ಮಾಡ್ಕೊತೀವಿ, ಇಲ್ಲಿ ಹತ್ತರ ಗುಂಪನ್ನು ತೊಗೊತೀವಿ. ಹತ್ತರೊಳಗೆ ಮೂರು ಹೋದ್ರೆ ಏಳು, ಒಂದರೊಳಗೆ ಒಂದು ಹೋದ್ರೆ ಸೊನ್ನೆ. ಈ ರೀತಿಯಾಗಿ ಇಲ್ಲೇ ಲೆಕ್ಕಗಳನ್ನು ಮಾಡ್ತಕ್ಕಂಥದ್ದು. ಹಾಗೆಯೇ ಇಲ್ಲೇ ಆರನೇದು ಅಂದರೆ ಇದು ಒಂದೆರಡು ಮೂರು ನಾಲ್ಕು ಐದು ಆದವು, ಇಲ್ಲೇ ಈ ರೀತಿಯ ಅಡ್ಡ ಸಾಲುಗಳೊಳಗೆ ಲೆಕ್ಕವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲೇ ಎಷ್ಟನ್ನು ಬರೀತಕ್ಕಂಥದ್ದು? ಹೌದ್ರಿ? ಏಳನೇದು ಎಪ್ಪತ್ತ ಎರಡು, ಇಪ್ಪತ್ತ ಎಂಟು, ಆಮೇಲೆ ಎಂಟನೇದು ಅರವತ್ತು, ವ್ಯವಕಲನ ಹತ್ತೊಂಬತ್ತು, ಒಂಬತ್ತನೇದು ಐವತ್ತೆರಡು, ವ್ಯವಕಲನ ಹದಿನಾಲ್ಕು. ಹೌದ್ರಿ? ಆಮೇಲೆ ಹತ್ತನೇದು ನಲವತ್ತೈದು, ವ್ಯವಕಲನ ಇಪ್ಪತ್ತ ಆರು. ಹೌದ್ರಿ? ಹಾಗಾದರೆ ಇಲ್ಲಿ ನೋಡ್ರಿ, ಮೂವತ್ತರೊಳಗೆ ಮೂವತ್ತರೊಳಗೆ ಹನ್ನೆರಡು. ಹೌದ್ರಿ? ಮೂವತ್ತರೊಳಗೆ ಹನ್ನೆರಡನ್ನು ತೆಗಿಬೇಕು ಮೈನಸ್. ಅಂದಾಗ ಇಲ್ಲಿದನ್ನು ನಾವೆಷ್ಟ್ರಿ ಎರಡು ಮಾಡ್ಕೊತೀವಿ, ಇದನ್ನು ಹತ್ತು ಮಾಡ್ಕೊತೀವಿ. ಹತ್ತರೊಳಗೆ ಎರಡು ಹೋದ್ರೆ ಎಂಟು, ಎರಡರೊಳಗೆ ಒಂದು ಹೋದ್ರೆ ಒಂದು. ಹಾಗಾದರೆ ಇಲ್ಲೆಷ್ಟು ಬರುತ್ತಪ್ಪ, ಹದಿನೆಂಟು. ನಿಮ್ಗೆ ಈ ರೀತಿಯಾಗಿ ಲೆಕ್ಕಗಳು ಗೊತ್ತಾಗಲಿಲ್ಲ ಅಂದರೆ ಅವನ್ನೇ ಹಿಂಗೆ ಹಚ್ಕೊಂಡು ಮಾಡಿ ಅದರ ಉತ್ತರವನ್ನು ಅಲ್ಲೇ ಹಚ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಎಪ್ಪತ್ತೆರಡು, ಎಪ್ಪತ್ತೆರಡು ಇಪ್ಪತ್ತೆಂಟು ಐತಿ. ಹೌದ್ರಿ? ಹಾಗಾದರೆ ಇದು ಆರಾಗುತ್ತೆ, ಇಲ್ಲೇ ಹತ್ತು ಬರುತ್ತೆ. ಹನ್ನೆರಡರೊಳಗೆ ಎಂಟು ಹೋದ್ರೆ ನಾಲ್ಕು, ಆರೊಳಗೆ ಎರಡು ಹೋದ್ರೆ ನಾಲ್ಕು. ಹಾಗಾದರೆ ಇಲ್ಲೇ ನಲವತ್ತ ನಾಲ್ಕು. ಹೌದ್ರಿ? ಆಮೇಲೆ ಅರವತ್ತರೊಳಗೆ ಹತ್ತೊಂಬತ್ತನ್ನು ತೆಗಿಬೇಕು. ಎಷ್ಟ್ರಿ? ಅರವತ್ತರೊಳಗೆ ಹತ್ತೊಂಬತ್ತು. ಇಲ್ಲೇ ಐದು ಮಾಡ್ಕೋಬೇಕಿದನ್ನು, ಇಲ್ಲಿ ಹತ್ತರ ಗುಂಪಂತು. ಹತ್ತರಾಗ ಒಂಬತ್ತು ಹೋದ್ರೆ ಒಂದು, ಐದರಾಗ ಒಂದು ಹೋದ್ರೆ ನಾಲ್ಕು, ಅಂದರೆ ನಲವತ್ತ ಒಂದು. ಹೌದ್ರಿ? ಆಮೇಲೆ ಐವತ್ತು ಎರಡು, ಐವತ್ತೆರಡು ವ್ಯವಕಲನ ಹದಿನಾಲ್ಕು. ಇಲ್ಲೇ
ನಾಲ್ಕು ಮಾಡ್ಕೋಬೇಕು, ಇಲ್ಲೇ ಹತ್ತಿರ ಗುಂಪು ತೊಗೊಂಡ್ವಿ. ಹನ್ನೆರಡರೊಳಗೆ ನಾಲ್ಕು ಹೋದ್ರೆ ಎಂಟು, ನಾಲ್ಕರೊಳಗೆ ಒಂದು ಹೋದ್ರೆ ಮೂರು, ಅಂದರೆ 38 ಹೋದ್ರಿ. ಆಮೇಲೆ ಇಲ್ಲೇ 45 ನೋಡಿ, 45 ವ್ಯವಕಲನ 26 ಅಂದರೆ 5. ಇದನ್ನು 3 ಮಾಡ್ಕೊಂಡ್ವಿ, ಇಲ್ಲೇ ಹತ್ತಿರ ಗುಂಪು ಬಂತು. 15ರೊಳಗೆ 6 ಹೋದ್ರೆ 9, 3ರೊಳಗೆ 2 ಹೋದ್ರೆ 1, ಅಂದರೆ ಇಲ್ಲೇ 19 ಹೌದ್ರಿ. ಈ ರೀತಿಯಾದಂತಹ ಲೆಕ್ಕಗಳನ್ನು, ಇಂತಹ ಲೆಕ್ಕಗಳನ್ನು ನಾವಿಲ್ಲೇ ಮಾಡ್ತಕ್ಕಂಥದ್ದು ಅಂದರೆ ವ್ಯವಕಲನ. ಓಕೆ, ಹಾಗೆಯೇ ಇಲ್ಲೇ ಏನು ಕೊಟ್ಟಿದ್ದಾರಪ್ಪ ಅಂದರೆ ಒಂದಿಷ್ಟು ಕಿಲಿ ಮತ್ತು ಕಿಲಿ ಕೈಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೀವೇನು ಮಾಡಬೇಕು ಅಂದರೆ ಹೊಂದಿಸಿ ಬರಿಬೇಕು. ಹೌದ್ರಿ, ಹೊಂದಿಸಿ ಬರಿಬೇಕು. ಒಂದೇದೇನು ಕೊಟ್ಟಿದ್ದಾರೆ ಅಂದರೆ 41 ವ್ಯವಕಲನ 13, ಎರಡನೇದು 16 ವ್ಯವಕಲನ 9, ಮೂರನೇದು 27 ವ್ಯವಕಲನ 18, ನಾಲ್ಕನೇದು 73 ವ್ಯವಕಲನ 58, ಐದನೇದು 43 ವ್ಯವಕಲನ 18. ಇಲ್ಲೇನು ಕೊಟ್ಟಾರಪ್ಪ ಅಂದರೆ 7 ಕೊಟ್ಟಾರ, ಆಮೇಲೆ 9 ಕೊಟ್ಟಾರ, ಆಮೇಲೆ 25 ಕೊಟ್ಟಾರ, ಮತ್ತು 28 ಕೊಟ್ಟಾರ, ಮತ್ತು 15 ಕೊಟ್ಟಾರ. ಹೌದ್ರಿ, ಈ ಲೆಕ್ಕಗಳನ್ನು ನಾವು ಏನು ಮಾಡಬೇಕು ಅಂದರೆ ಹಿಂಗೆ ಮಾಡೋಕೆ ಹೋದ್ರೆ ನಿಮಗೆ ಭಾಳ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಅವಾಗ ಏನು ಮಾಡಬೇಕು, ಇದನ್ನು ಕೆಳಗಡೆ ಈ ರೀತಿಯಾಗಿ ಹಚ್ಕೋಬೇಕು. 41 13 ಒಂದೇ ಲೆಕ್ಕನ, ಹೌದ್ರಿ. ಹಾಗಾದರೆ 13 ಈಗ ಇದನ್ನು ಏನು ಮಾಡ್ಕೋಬೇಕ್ರಿ, ನಾವು 3 ಮಾಡ್ಕೋಬೇಕು. ಇಲ್ಲೇ 10 ಬಂತು, 11 ಆಯ್ತು. 11ರೊಳಗೆ 3 ಹೋದ್ರೆ 8, ಹೌದ್ರಿ, 11ರೊಳಗೆ 3 ಹೋದ್ರೆ 8, ಆಮೇಲೆ 3ರೊಳಗೆ 1 ಹೋದ್ರೆ 2, ಅಂದರೆ ಇದರಷ್ಟು ಉತ್ತರ 28. ಹಂಗಂದರೆ ಇದನ್ನು 28ಕ್ಕೆ ಸೇರಿಸ್ಬೇಕು. ಇಲ್ಲೇ 16 9 ಹೌದ್ರಿ, ಈ ರೀತಿ ಹಾಕ್ಕೊಟ್ಟಾರೆ. 16 9 ಅಂದರೆ ಇಲ್ಲ ನೋಡ್ರಿ, 6ರೊಳಗೆ 9 ಹೋಗೋದಿಲ್ಲ. ಅವಾಗ ಇದು ಏನು ಮಾಡಿ, ಇಲ್ಲಿ ಇರೋದ ಒಂದೇ ಐತಿ, ಹೌದ್ರಿ, ಒಂದೇ ಇದ್ದಾಗ ಇದನ್ನು ಒಂದು ನಾವು ಈ ಕಡೆ ತೊಗೊಂಡ್ಬಿಟ್ವಂದ್ರೆ ಇಲ್ಲಿ ಏನು ಉಳಿತೈತ್ರಿ, 0 ಉಳಿಯುತ್ತಾ. ಇಲ್ಲೇ 10 ಬಂದುಬಿಡ್ತು ಅಂದರೆ ಇಲ್ಲಿ ಒಂದೋ ಗುಂಪು ಐತಿ, 10ದು ಒಂದೋ ಗುಂಪು ಐತಿ, ಅದನ್ನು ನಾವು ಆ ಕಡೆ ತೊಗೊಂಡ್ಬಿಟ್ವಿ ಅಂದರೆ ಇಲ್ಲಿ ಏನಾಗ್ಬಿಡ್ತ, ಏನೂ ಉಳಿಯಂಗಿಲ್ಲ. ಹಾಗಾದರೆ ಇದು 16 ಆತ, 16ರೊಳಗೆ 9 ಹೋದ್ರೆ ಎಷ್ಟ್ರಿ, 16ರೊಳಗೆ 9 ಹೋದ್ರೆ 7, ಹಾಗಾದರೆ ಇಲ್ಲೇ 0ಗೆ 0 ಅಂದರೆ ಇದ್ರ ಉತ್ತರ 7, ಎರಡನೇದ್ರದ್ದು ಉತ್ತರ 7. ಹಾಗಾದರೆ ಇಲ್ಲಿ ಮೂರನೇ ಲೆಕ್ಕ ಅಂದರೆ ಇಲ್ಲಿ ನೋಡ್ರಿ, 7 ಉಳಿತು, 7 ಎರಡನೇದ ಉತ್ತರ ಆಗಿತ್ತು. ಹಾಗಾದರೆ ಮೂರನೇದು 27 ವ್ಯವಕಲನ 18, ಹೌದ್ರಿ, 27 ವ್ಯವಕಲನ 18. 18 ಅಂದಾಗ ಇಲ್ಲಿ ನೋಡ್ರಿ, 7ರಲ್ಲಿ 8 ಹೋಗೋದಿಲ್ಲ, ಯಾಕೆಂದರೆ 7 ಸಣ್ಣ ಸಂಖ್ಯೆ, 8 ದೊಡ್ಡ ಸಂಖ್ಯೆ. ಹಾಗಾಗಿ ಇಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಇದನ್ನು 1 ಮಾಡ್ಕೋತೀವಿ. ಅಂದರೆ ಇಲ್ಲಿ 2 10ರ ಗುಂಪಿದೆ, ಇದರಲ್ಲಿ 1 10ರ ಗುಂಪನ್ನು ಈ ಕಡೆ ತೊಗೊಂಡಿವಿ. ಅಂದರೆ ಇದು ಎಷ್ಟಾಗುತ್ತೋ 17. 17ರೊಳಗೆ 8 ಹೋದರೆ, 17ರೊಳಗೆ 8 ಹೋದರೆ 9. ಹಾಗಾದರೆ 1ರೊಳಗೆ 1 ಹೋದರೆ 0, 1ರೊಳಗೆ 1 ಹೋದರೆ 0, ಇದರ ಉತ್ತರ ಎಷ್ಟು ಬಂತಪ್ಪ, 9. ಹಾಗಾದರೆ ಇಲ್ಲಿ ಏನು ಮಾಡಬೇಕು, 9. 9ಕ್ಕೆ ನಾವು ಗೆರೆಯನ್ನು ಹಾಕಬೇಕು. ಆಮೇಲೆ 4ನೇ ಲೆಕ್ಕ 73 ವ್ಯವಕಲನ 58, ಹೌದಾ. ಇಲ್ಲಿ ನೋಡ್ರಿ, 3ರಲ್ಲಿ 8ನ ನಾವು ವ್ಯವಕಲನ ಮಾಡಬೇಕು. 3ರಲ್ಲಿ 8ನ ವ್ಯವಕಲನ ಮಾಡೋಕ್ಕಾಗೋದಿಲ್ಲ, ಯಾಕೆ ಅಂದರೆ ಅದು ಸಣ್ಣ ಸಂಖ್ಯೆ. ಅವಾಗ ನಾವೇನು ಮಾಡ್ಬೇಕ್ರಿ, ಇಲ್ಲಿಯ ಒಂದು 10ರ ಗುಂಪನ್ನು ಆ ಕಡೆ ತೊಗೋಬೇಕು. ಅಂದರೆ ಇಲ್ಲಿ 10ರ ಗುಂಪನ್ನು ಆ ಕಡೆ ತೊಗೊಂಡ್ರೆ ಇದು 7ಇದ್ದಿದ್ದು ಎಷ್ಟಾಗತ್ತಪ್ಪ, 7ಇದ್ದಿದ್ದು 6 ಆಗುತ್ತೆ, ಹೌದ್ರಿ. ಇಲ್ಲೇ 6 ಆಗುತ್ತಿದ್ದು, ಇದು 10ರ ಗುಂಪು.